ಕೃಷಿಯು ಒಂದು ಅನಂತ ಸಾಗರ. ಜೇನು ಸಾಕಾಣಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅಣಬೆ ಬೇಸಾಯ, ರೇಷ್ಮೆ, ಹೀಗೆ ಹಲವು ಪೂರಕ ಉದ್ಯಮಗಳನ್ನೊಳಗೊಂಡ ಕೃಷಿಯು ಶ್ರದ್ಧೆ ಆಸಕ್ತಿಗಳಿಂದ ಪಾಲಿಸುವವರ ಪಾಲಿಗೆ ಯಶಸ್ವಿ ಉದ್ಯಮ. ಅದಕ್ಕೆ ಹಿರಿಯರು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂದಿದ್ದಾರೆ. ತರತರದ ಕೃಷಿಯನ್ನು ಪ್ರೀತಿಸು, ಹೊಸತೊಂದು ಜೇನು ಕೃಷಿಯನ್ನು ಪ್ರಾರಂಭಿಸು ಎಂಬ ಕವಿವಾಣಿಯಂತೆ ಬೆಳೆಗಳ ಸಾಗುವಳಿ ಮತ್ತು ಹೈನುಗಾರಿಕೆಯ ಜೊತೆಯಲ್ಲಿ ಸುಮಾರು 30 ವರ್ಷಗಳಿಂದ ಜೇನು ಕೃಷಿಯನ್ನು ತಮ್ಮ ಆರ್ಥಿಕತೆಯ ಮೂಲ ಕಸುಬಾಗಿಸಿಕೊಂಡಿರುವ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕುಂಟನಹಳ್ಳಿ ಗ್ರಾಮದ ಶ್ರೀಯುತ ಲಕ್ಷ್ಮೇಗೌಡರು. ಇವರು ತಮ್ಮ ಮಧುವನಕ್ಕೆ ಸವಿತಾ ಮಧುವನ ಎಂದು ನಾಮಕರಣ ಮಾಡಿದ್ದು, ಸಾಕಲು ಯೋಗ್ಯವಾದ ಜೇನು ಜಾತಿಗಳಾದ ತುಡುವೆ ಜೇನಿನ 35 ಪೆಟ್ಟಿಗೆ ಹಾಗೂ ಮುಸಂಡಿ ಜೇನಿನ 20 ಪೆಟ್ಟಿಗೆಗಳನ್ನು ಹೊಂದಿದ್ದಾರೆ. ಪೈಬು, ಮತ್ತು ನನ್ನ ಮನೆ ಹತ್ರ ಜೇನು ಸಾಕಾಣಿಕೆ ಮಾಡುವಂಥ ಮಧುವನಕ್ಕೆ ಹೆಸರಿಟ್ಟಿದ್ದೀನಿ. ಸವಿತಾ ಮಧುವನ್ ಅಂತ ನನ್ನ ಮಗಳ ಹೆಸರು. ಅಂದರೆ ನಾನು 30 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ತಾಯಿಯಿಂದ ನಾನು ಪಡ್ಕೊಂಡಂಥ ಅನುಭವ, ನಾನು ಯಾವುದೇ ಥರದ ತರಬೇತಿ ಪಡ್ಕೊಳ್ಳಲ್ಲ. ವ್ಯವಸಾಯದ್ದಾಗಲಿ ಜೇನು ಸಾಕಾಣಿಕೆ ಆಗಲಿ, ನನ್ನ ಅನುಭವ ಪ್ರಕಾರನೇ ಎಲ್ಲ ತಜ್ಞರ ಅಭಿಪ್ರಾಯ ಹೀಗಿದೆ. ಜೇನು ಕೃಷಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಉಪಕಸುಬಾಗಿ ಹೊರಹೊಮ್ಮಿದೆ. ಈ ಜೇನು ಕೃಷಿ ಅಂತ ಅಂದರೆ ನಾವು ಎಲ್ರಿಗೂ ಕೂಡ ಜ್ಞಾಪಕ ಆಗೋದು ಜೇನುತುಪ್ಪ ಅಂತಕ್ಕಂಥದ್ದು. ಸೊ ಎಲ್ರೂ ಕೂಡ ಜೇನುತುಪ್ಪ ಅಂದರೆ ಭಾಳ ಇಷ್ಟಪಡ್ತಾರೆ. ಸೊ ನಾವು ಜೇನುತುಪ್ಪ ಅಂತ ಒಂದನ್ನೇ ನಾವು ಭ್ರಮೆ ಇಟ್ಕೋಬಾರ್ದು. ಏನು ಜೇನು ಕೃಷಿಯಿಂದ ಆಗ್ತಕ್ಕಂಥ ಪರಾಗಸ್ಪರ್ಶ ಕ್ರಿಯೆನೇ ನಾವು ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಬೇಕು. ಈ ಒಂದು ಜೇನು ಕೃಷಿ ಸಣ್ಣ ವರ್ಗದ ರೈತರು, ಮಧ್ಯಮ ವರ್ಗದ ರೈತರು, ದೊಡ್ಡ ವರ್ಗದ ರೈತರು, ಕೂಲಿಕಾರರು ಮತ್ತು ಜಮೀನು ಇಲ್ಲದೆ ಇರತಕ್ಕಂಥ ರೈತರು ಕೂಡ ಇದನ್ನು ಸಾಕಣೆ ಮಾಡ್ಬೋದು. ಪ್ರಮುಖವಾಗಿ ಜೇನು ಕೃಷಿಗೆ ಸಾಕ್ತಕ್ಕಂಥ ಒಂದು ಮನಸ್ಸಿದ್ರೆ ಸಾಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಸ್ವಂತ ಜಮೀನು ಕೂಡ ಬೇಕಾಗುತ್ತೆ. ಜೇನು ಕೃಷಿಗಾಗಿ ವೈಜ್ಞಾನಿಕವಾಗಿ ಮತ್ತು ಆಧುನಿಕವಾಗಿ ರೂಪಿಸಿದ ಜೇನು ಪೆಟ್ಟಿಗೆಗಳನ್ನು ಉಪಯೋಗಿಸಿಕೊಳ್ಳಬೇಕು. ಜೇನು ಪೆಟ್ಟಿಗೆಯ ವಿವಿಧ ಭಾಗಗಳು ಹೀಗಿವೆ: ಅಡಿ ಹಲಗೆ, ಸಂಸಾರದ ಕೋಣೆ, ಜೇನು ಕೋಣೆ, ಮುಚ್ಚಳ, ಒಳಮುಚ್ಚಳ, ಸಂಸಾರ ಕೋಣೆಯ ಚೌಕಟ್ಟು, ಜೇನು ಕೋಣೆಯ ಚೌಕಟ್ಟು. ಜೇನು ಕೃಷಿಗೆ ಅಗತ್ಯವಾದ ಇತರ ಸಾಮಗ್ರಿಗಳೆಂದರೆ: ರಾಣಿ ತಡೆಗೇಟು, ಇದನ್ನು ರಾಣಿ ಜೇನುಹುಳುವು ಗೂಡಿನಿಂದ ಹೊರಗೆ ಹೋಗದಂತೆ ತಡೆಯಲು ಬಳಸುತ್ತಾರೆ. ಜೇನುತುಪ್ಪ ತೆಗೆಯುವ ಯಂತ್ರ, ಹೊಗೆಯ ತಿದಿ, ಇದನ್ನು ಜೇನು ಹುಳುಗಳಿಂದ ರಕ್ಷಣೆಗಾಗಿ ಬಳಸುತ್ತಾರೆ. ಮುಖಪರದೆ, ಇದನ್ನು ಸಹ ಜೇನು ಹುಳುಗಳಿಂದ ರಕ್ಷಣೆಗಾಗಿ ಬಳಸುತ್ತಾರೆ. ರಾಣಿಯು ಜೇನು ಕೋಣೆಗೆ ಹೋಗದಂತೆ ತಡೆಯುವ ಗೇಟು, ರಾಣಿ ಪಂಜರ, ಚೂರಿ, ವರ್ಗಾವಣಾ ಪೆಟ್ಟಿಗೆ, ಜೇನುಗೂಡುಗಳನ್ನು ಇರಿಸುವ ಕಾಂಕ್ರೀಟ್ ಗೂಟ, ಜೇನುನೊಣಗಳ ಕುಟುಂಬ ವೃದ್ಧಿಗೆ ಬೇಕಾದ ಅಗತ್ಯತೆಗಳು ಹೀಗೆ. ಸಮೀಪದಲ್ಲಿ ಸದಾ ಅಧಿಕ ಮಕರಂದ ಮತ್ತು ಪರಾಗ ಸಿಗುವ ಪ್ರಶಾಂತ ವಾತಾವರಣ, ವೈರಿಗಳಿಲ್ಲದ ತಂಪಿನ ಜಾಗ, ಕತ್ತಲೆಯ ಮನೆ, ಹಾರಲು ಅನುಕೂಲವಾಗುವ ಸ್ಥಳ, ನೀರಿನ ಆಶ್ರಯ, ಸೂರ್ಯನ ಬೆಳಕು,
ದುರ್ಬಲಗೊಳಿಸಿದ ಉತ್ತಮ ಹವಾಮ, ಹೊಸ ಹೊಸ ಎರಿಗಳಿಗೆ ಮನ್ನಣೆ ಹಾಗೂ ಕಾಲಗಳಿಗೆ ತಕ್ಕಂತೆ ಸಹಕರಿಸುವ ನುರಿತ ಜೇನು ಕೃಷಿಕ. ಕೊಡ್ಲಿ ಬೇಕು, ಚಿಕ್ಕದಾದ ಒಂದು ಕೊಡ್ಲಿ. ಮತ್ತೆ ಆಮೇಲೆ ನಮಗೆ ಜೇನು ತೆಗೆಯುವಾಗ ಬಳೆನಾರು ಬೇಕಾಗುತ್ತೆ. ಬಳೆನಾರು ಮೇನ್, ಬಳೆನಾರು ಚಾಕು ಬೇಕು ಅಥವಾ. ಮತ್ತೆ ನಮಗೆ ಚುಚ್ಚುವಂಥ ಸ್ವಭಾವ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಸ್ಮೋಕು ಬಡಿಸೋದಕ್ಕೋಸ್ಕರ ಹೋಗಿ ಬಟ್ಟೆ ಮತ್ತು ಬಗೆತಿದೆ ಅಂತ ಕರಿತೀವಿ. ಇದರಲ್ಲಿ ಇದರ ಸಹಾಯ ಬೇಕು. ಈ ಥರ ಯಾವ ಥರ ನಾವು ಓಪನ್ ಮಾಡಬೇಕು ಅನ್ನೋದು ಓಪನ್ ಮಾಡ್ತಾ ಇದ್ದೀವಿ. ಇರುವಂಥ ಜೇನನ್ನ ಮುಟ್ಟದಲ್ಲಿ ಆದರೆ ನಾವು ಕೆಳಭಾಗದಿಂದ ಓಪನ್ ಮಾಡಬೇಕು. ಓಪನ್ ಮಾಡೋಕೆ ಅಂತ ನಾವು ಇರಿನೆಲ್ಲ ಪಕ್ಷಿಸಿಕೊಂಡು ಏನಾದರೂ ತುಳಿ ಜೇನು ಅಂದರೆ ಎಷ್ಟೇ ರೀತಿ ಯಾವ ಥರ ಇರ್ತದೆ ಅಂತ ತೋರಿಸ್ತಾ ಇದ್ದೀನಿ. ಕುಡಿಯೋ ಜೇನು ಅಂದರೆ ನನಗೆ ಸಾಕಕ್ಕೆ ಹಾಕ ಹೆಗ್ ಅಂತ ಅಂದರೆ ನೋಡಿ, ಸುಮಾರು ಕುಡಿಯೋ ಜೇನು ಅಂದರೆ 1, 2, 3, 4, 5, 6, 7, 8 ಇದೇ ಥರನೇ 4-15 ರೀತಿ ತನಕ ಕಟ್ತಾ ಇರ್ತದೆ ಜೇನು. ನಮಗೆ ಸಾಕಕ್ಕ ತುಂಬ ಹೆಗ್ ಅಂತ ಕುಡಿಯೋ ಜೇನು. ಇದೇ ಮೇನ್ ಪ್ರಾಕ್ಟಿಕಲ್ ಇದೆ. ಇದೊಂದು ಕಲ್ತ್ಕೊಂಡು ಅದು ಉಳು ಕೈ ಹಾಕೊಂಡು ಕತ್ಕೊಂಡ್ರೆ ನೀವು ಎಲ್ಲರೂ ಜೇನು ಸಾಕೊಂಡು. ನನ್ನ ಮೊಮ್ಮಗ ಅವನು ಬಂದು ಏನು ಮಾಡೋ ಗೊತ್ತಾ, ಸೀಡೆ ನೋಡಿದ್ರೆ ತಗೊಂಡೋಗಿ ಸೀಡೆಗೆ ಏನು ಮಾಡೋದು ಅಂದರೆ ಅಪ್ಪಪ್ಪ ಅಂತ ಬಂದು, ಯಾಕೆ ಅಂದರೆ ಏ ಜೇನು ಖಚಿತ ಹೋಗೋಚು ಅಂದರೆ ನೀನು ಮುಟ್ತೀರಂದ್ರೆ ಹ್ಞೂ ಅಂದ. ಹ್ಞೂ ಮುಟ್ಟಪ್ಪ ಅಂದೆ. ಮುಟ್ದ ಫಸ್ಟ್ ಬಂದು ಹಿಂಗೆ ಮುಟ್ದ, ಆಮೇಲೆ ಹಿಂಗಂದ, ಆಮೇಲೆ ಹಿಂಗಂದ. ಲೀಡ್ಸ್ ಹೆಂಗೆ ಇಟ್ಕೊಂಡು ಅಪ್ಪ ಅಪ್ಪಪ್ಪ ಅಪ್ಪಪ್ಪ ಅಂತ ಎತ್ಕೊಂಡು ಲೀಡ್ಸ್ ಇಟ್ಕೊಂಡು ಕುಡ್ದಾಡ್ಬಿಟ. ಅದನ್ನೂ ತೆಗೆದಿದ್ದೀನಿ ಸೀಡೆಗ, ಗಂಟೆ ಕಳಿಸಿದ್ದೆ ತಗೋ ಗಂಟ ಹೊಡಿದೊಂದು ಮೇನು ಕಲ್ತ್ಕೊಬೇಕು. ಒಂದು ನಂಬಿಕೆ ನಡೀತಾರೆ ಹೂ ತಗೋ ತರಲ್ ತರಲ್ಲ ನಾವು ನೋಡ್ತಾ ಇರಬೇಕು. ಅವಾಗ ರಾಣಿ ಕ್ಯಾಚ್ ಮಾಡ್ದಂತ ಇರಬೇಕು. ರಾಣಿ ಬಂದಾಗ ಹಂಗೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಆಮೇಲೆ ನಂತರ ಅಷ್ಟು ಹುಳ ಇದ್ದಾಗ ಅಕಸ್ಮಾತ್ ರಾಣಿ ಬರ್ದಿದ್ರೆ ಇವೆಲ್ಲ ಮತ್ತೆ ಹೊರಟೋಗ್ಬಿಡ್ತವೆ. ಹ್ಞೂ ಹೊರಟೋತವೆ. ಅವ್ರು ರಾಣಿ ಅಬ್ಸರ್ವ್ ಮಾಡಿ ಬರಲೇಬೇಕು ನಮಗೆ ಬಾಕ್ಸ್ಗೆ. ಅದು ಅಬ್ಸರ್ವ್ ಮಾಡಲೇಬೇಕು. ಅವಾಗ ಎಂಟು ಬರುತ್ತೆ ರಾಣಿ ನಾಕಿತ್ತ ಬೆಂಕಿ ಪಟ್ಟಣ ಬೆಂಕಿ ಪಟ್ಟಣದಾಗ ಹಾಕೋದು. ಇಲ್ಲ ಅಂದರೆ ಅವದೇ ಬಂದು ಕುತ್ಕೊಂಬಿಟ್ರೆ ನಾವು ಏನು ಮಾಡೋಂಗಿಲ್ಲ. ಬೆಂಕಿ ಪಟ್ಟಣ ರಾಣಿ ಹಾಕಿದ ತಕ್ಷಣ ಗ್ರೀನ್ ಗ್ರೀನ್ ಗೇಟ್ ಹಾಕಿ ಮುಟ್ಬಿಡ್ಬೇಕಲ್ಲ. ಗ್ರೀನ್ ಗೇಟ್ ಹಾಕಬೇಕು, ಇಲ್ಲಾಂದರೆ ಅದು ಮೆಸ್ ಬರ್ತದೆ. ರಾಣಿ ಗೇಜ್ ಬರ್ತದೆ, ಆ ಗೇಜಲ್ಲಿ ಹಾಕಿಟ್ಕೋಬೋದು, ಹಿಡ್ಕೋ ಇಡ್ಬೋದು. ಶ್ರೀಯುತ ಲಕ್ಷ್ಮೀಗೌಡರು ತಮ್ಮ ಅನುಭವ ಜ್ಞಾನದಿಂದ ಜೇನು ಹುಳುಗಳ ನೈಸರ್ಗಿಕ ಆವಾಸವನ್ನು ಗುರುತಿಸಿ ಸೂಕ್ತ ಸಲಕರಣೆಗಳ ಮೂಲಕ ಹುತ್ತದ ಬದಿಯಲ್ಲಿ ಅಗೆದು ಎರಿಗಳನ್ನು ಹೊರತೆಗೆಯುತ್ತಾರೆ. ನಂತರ ಜೇನುತುಪ್ಪದ ಭಾಗವನ್ನು ಬೇರ್ಪಡಿಸಿ ಉಳಿದ ಎರಿಯ ಭಾಗವನ್ನು ಬಾಳೆಗರಿಯ ಸಹಾಯದಿಂದ ಸಂಸಾರ ಕೋಣೆಯ ಚೌಕಟ್ಟಿಗೆ ಕಟ್ಟುತ್ತಾರೆ. ಹೀಗೆ ಎಲ್ಲ ಎರಿಗಳನ್ನು ಕಟ್ಟಿದ ನಂತರ ರಾಣಿ ಹುಳು ಇರುವುದನ್ನು ಖಾತರಿಪಡಿಸಿಕೊಂಡು ಅದನ್ನು ಸಾಕುವ ಸ್ಥಳಕ್ಕೆ ಒಯ್ದು ಅಲ್ಲಿ ಸ್ಥಾಪಿಸುತ್ತಾರೆ. ಒಂದು ಬಂದು ಹುಳ ಬಾಕ್ಸ್ ಖಾಲಿ ಬಾಕ್ಸ್ ಬಂದರೆ 2,000, ಹುಳ ಎಲ್ಲ ಸೇರಿದರೆ ಸ್ಟ್ಯಾಂಡು ಸೇರಿಕೊಡ್ತೀನಿ 5,000. ಸ್ಟ್ಯಾಂಡ್ ಎಲ್ಲ ಸೇರಿಕೊಡ್ತೀನಿ ಹುಳ ಅದ ಬಾಕ್ಸ್. ಕೂಡ ಇದಕ್ಕೆ ಬೇಕಾಗೋದಿಲ್ಲ. ಪ್ರಮುಖವಾಗಿ ಕಡಿಮೆ ಖರ್ಚು, ನಾವು ಬೇರೆ ಒಂದು ಉಪಕಸಬುಗಳಿಗೆ ನಾವು ಹೋಲಿಸಿ ನೋಡಿದ್ರೆ ಜೇನು ಕೃಷಿಗೆ ತುಂಬಾ ಪ್ರಾರಂಭಿಕ ಖರ್ಚು ತುಂಬಾ ಕಡಿಮೆ. ಸೊ ನಾವು ಮೊದಲನೇ ವರ್ಷ ನಮಗೆ ಒಂದು ಕುಟುಂಬಕ್ಕೆ ಸುಮಾರು
3000 ಖರ್ಚು ಬಂದರೆ ಸೊ ನಮಗೆ ಆದಾಯ ಅದರಿಂದ ಕನಿಷ್ಠ 10 ಕೆಜಿ ತುಡುವೆ ಜೇನಿಂದ ನಾವು ಒಂದು ಕುಟುಂಬಕ್ಕೆ 5 10 ಕೆಜಿ ಜೇನುತುಪ್ಪನ ನಾವು ಹಾರ್ವೆಸ್ಟ್ ಮಾಡಿದ್ರೆ ನಮಗೆ 25,000 10 ಕುಟುಂಬಗಳಿಗೆ ಸೊ ಒಂದು ಕುಟುಂಬಕ್ಕೆ 2,500 10 ಕುಟುಂಬಗಳಿಗೆ 25,000 ನಾವು ಆದಾಯನ ನಿರೀಕ್ಷೆ ಮಾಡ್ಬೋದು. ಪ್ರಾರಂಭಿಕ ಜೇನು ಸಾಕಣೆದಾರಿ ಏನಿದ್ದಾರೆ ಅವರು ಮೊದಲು ಒಂದು ಕುಟುಂಬದಿಂದ ಪ್ರಾರಂಭ ಮಾಡಿ ಸೊ ಜೇನು ಕೃಷಿನಲ್ಲಿ ಅವರು ಅನುಭವನ ಗಳಿಸಿದ ನಂತರ ಅವರು ಒಂದು ಕುಟುಂಬದಿಂದನ ಸೊ ಅವರು ಕುಟುಂಬಗಳ ಸಂಖ್ಯೆನೇ ವೃದ್ಧಿ ಮಾಡ್ಕೊಂತ ಹೋದರೆ ಸೊ ಅವ್ರಿಗೆ ಯಾವುದೇ ರೀತಿಯೂ ಕೂಡ ಇದರಲ್ಲಿ ಈ ಲಾಸು ಅಂತಕ್ಕಂಥದ್ದನ್ನ ಅವರು ಮನಗಾಣೋದಿಲ್ಲ. ನಮ್ಮ ಜೇನು ಕೃಷಿಯು ಪರಿಶ್ರಮದಿಂದ ಆದೀತೇ ವಿನಃ ಬರೀ ಆಸೆ ಹಾಗೂ ದುಡುಕಿನಿಂದ ಆಗೋದು ಎಂದು ನಂಬಿರುವ ಲಕ್ಷ್ಮೇಗೌಡರು ವಿವಿಧ ಸೇವಾ ಸಂಸ್ಥೆಗಳಿಂದ ಸಂಘ ಸಂಸ್ಥೆಗಳಿಂದ ಹಾಗೂ ಕೃಷಿ ವಿಶ್ವವಿದ್ಯಾಲಯದಿಂದ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ದಿನಪತ್ರಿಕೆಗಳಲ್ಲಿಯೂ ಸಹ ಇವರ ಬಗೆಗಿನ ಲೇಖನಗಳು ಪ್ರಕಟವಾಗಿವೆ. ಈ ಬೇರೆ ಬೇರೆ ಅವ್ರ ದೇಶದಿಂದ ಆಸ್ಟ್ರೇಲಿಯಾ, ಜರ್ಮನು, ಜಪಾನು ಎಲ್ಲ ಕಡೆಯಿಂದ ಬಂದ್ರೂ ಬೆಂಗಳೂರಿಗೆ ಬರ್ತಾರೆ. ಬಂದರೆ ಅವ್ರಿಗೆ ಎಲ್ಲೂ ಪ್ರಾಕ್ಟಿಕಲ್ ಸಿಗಲ್ಲ. ರೈತರಿಗೆ ಬೇಕಾಗಿರೋದು ತುಂಬ ಆದ್ಯತೆ ಅಂದರೆ ಪ್ರಾಕ್ಟಿಕಲ್ಲು. ಪ್ರಾಕ್ಟಿಕಲ್ನಿಂದ ನಮಗೆ ತುಂಬ ಆದ್ಯತೆ ಇದೆ. ಪ್ರಾಕ್ಟಿಕಲ್ ಜೊತೆಗೆ ನಾನು ತೀರಿನ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇಷ್ಟು ಎಲ್ಲ ಅನುಭವನು ನಾನು ಯಾರು ತಗೋ ಕಲ್ತ್ಕೊಂಡಿಲ್ಲ. ನನ್ನ ಅನುಭವ ಪ್ರಕಾರನೇ ನಮಗೆ ಜೇನು ಸಾಕಾಣಿಕೆಯನ್ನು ನಮ್ಮ ತಾಯಿ ತೋರಿಸಿದ್ರು. ತಾಯಿ ವಿದೇಶಗಳಿಂದ ಬರುವ ವಿದ್ಯಾರ್ಥಿಗಳು ಹಾಗೂ ನಮ್ಮ ದೇಶದ ವಿದ್ಯಾರ್ಥಿಗಳ ಸಂಶೋಧನಾ ಕಾರ್ಯಗಳಲ್ಲಿ ಇವರು ಸಹಕಾರಿಯಾಗಿದ್ದಾರೆ. ಇತರ ಕೀಟಗಳಲ್ಲಿಲ್ಲದ ವಿಶೇಷ ಗುಣಗಳನ್ನು ಹೊಂದಿರುವ ಜೇನುಹುಳುಗಳು ಪರಾಗ ಸಂಗ್ರಹಣೆಗಾಗಿ ಒಂದು ಜಾತಿಯ ಹೂವನ್ನು ಆರಿಸಿಕೊಂಡು ಅದು ಮುಗಿಯುವ ತನಕ ಇನ್ನೊಂದು ಹೂವಿಗೆ ಹೋಗುವುದಿಲ್ಲ. ಹೀಗಾಗಿ ಉತ್ತಮ ಪರಾಗಸ್ಪರ್ಶ ಕ್ರಿಯೆ ನಡೆದು ಕಾಳು ಕಟ್ಟಲು ಸಹಕಾರಿಯಾಗುತ್ತದೆ. ನಾವು ಎಣ್ಣೆಕಾಳು ಬೆಳೆಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ ಸೂರ್ಯಕಾಂತಿ, ಕುಸುಬೆ, ಎಳ್ಳು, ಸಾಸಿವೆ ಈ ಎಲ್ಲ ಬೆಳೆಗಳು ಕೂಡ ಪರಾಗಸ್ಪರ್ಶ ಕ್ರಿಯೆ ಬಹಳ ಪ್ರಮುಖವಾಗಿ ಅವಶ್ಯಕವಾಗಿರುತ್ತದೆ. ಸೊ ಜೇನು ಕೃಷಿ ಜೇನು ಹುಳುಗಳಿಂದ ಈ ಎಲ್ಲ ಬೆಳೆಗಳಲ್ಲೂ ಕೂಡ ಇಳುವರಿ ಹೆಚ್ಚಿನದಾಗಿರೋದು ಕೂಡ ನಾವು ಸಂಶೋಧನೆಗಳ ಮುಖಾಂತರ ಗೊತ್ತಾಗಿದೆ. ಸೊ ಅದೇ ರೀತಿ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು ಕುಂಬಳ ಜಾತಿಯ ಬೆಳೆಗಳಲ್ಲೂ ಕೂಡ 80% ಭಾಗ ಇಳುವರಿ ಹೆಚ್ಚಿಗೆ ಆಗಿರೋದನ್ನು ನಾವು ಸಂಶೋಧನೆಗಳ ಮುಖಾಂತರ ಗೊತ್ತಾಗಿದೆ. ಸೊ ಅದೇ ರೀತಿ ಸುಮಾರು ಅಂದರೆ ಮಳೆ ಕಡಿಮೆ ಆಗಿರೋದ್ರಿಂದ ಈಗ ಜೇನು ಬರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಜಾಸ್ತಿ ಇದ್ದರೆ ನನ್ನ ಅನುಭವ ಪ್ರಕಾರ ನಾನು ಒಂದು ವರ್ಷದಲ್ಲಿ 10-18 kg ತೆಗೆದಿದ್ದೀನಿ. ಶ್ರೀಯುತ ಲಕ್ಷ್ಮೇಗೌಡರು ಕೃಷಿ ಮತ್ತು ಹೈನುಗಾರಿಕೆಯಷ್ಟೇ ಅಲ್ಲದೆ ಜೇನು ಸಾಕಾಣಿಕೆಯಲ್ಲಿ ತಾವೇ ಜೇನುತುಪ್ಪವನ್ನು ಉತ್ಪಾದಿಸಿ ಸಂಸ್ಕರಿಸಿ ಮಾರಾಟ ಮಾಡುವ ಮೂಲಕ ಮತ್ತು ಇತರ ದೇಶದ ಮತ್ತು ನಮ್ಮ ದೇಶದ ವಿದ್ಯಾರ್ಥಿಗಳ ಜೇನು ಕೃಷಿಯ ಬಗೆಗಿನ ಸಂಶೋಧನೆಗಳಲ್ಲಿ ನೆರವಾಗುವ ಮೂಲಕ ಮತ್ತು ಪರಾಗಸ್ಪರ್ಶ ಕ್ರಿಯೆಗಾಗಿ ಬೆಳೆಗಳು ಕಾಳು ಕಟ್ಟುವ ಸಮಯದಲ್ಲಿ ಇತರ ರೈತರ ಹೊಲಗಳ ಬದುಗಳ ಮೇಲೆ ಜೇನುಗೂಡನ್ನು ಸ್ಥಾಪಿಸುವುದರ ಮೂಲಕ ಮತ್ತು
ಇತರ ಆಸಕ್ತ ರೈತರಿಗೆ ಜೇನು ಕೃಷಿಯ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಮತ್ತು ಇತರ ರೈತರಿಗೆ ಜೇನು ಪೆಟ್ಟಿಗೆಗಳನ್ನು ಸ್ಥಾಪಿಸಿಕೊಡುವುದರ ಮೂಲಕವೂ ಸಹ ಹೆಚ್ಚಿನ ಆದಾಯವನ್ನು ಗಳಿಸುತ್ತಿದ್ದಾರೆ. ಜೇನು ಕೋಣೆಯ ಚೌಕಟ್ಟುಗಳು ಜೇನುತುಪ್ಪದಿಂದ ಮುಕ್ಕಾಲು ಭಾಗ ತುಂಬಿರುವುದನ್ನು ಖಾತ್ರಿಪಡಿಸಿಕೊಂಡ ನಂತರ ಜೇನು ಕೋಣೆಯ ಚೌಕಟ್ಟುಗಳನ್ನು ಹೊರತೆಗೆದು ತುಪ್ಪ ತೆಗೆಯಲು ಅನುಕೂಲವಾಗುವಂತೆ ಮೇಣದ ಪದರವನ್ನು ಚೂರಿಯಿಂದ ಬೇರ್ಪಡಿಸಿ ಜೇನುತುಪ್ಪ ತೆಗೆಯುವ ಯಂತ್ರದಲ್ಲಿ ಎರಿಗಳನ್ನು ಇಟ್ಟು ತಿರುಗಿಸುತ್ತಾರೆ. ಆಗ ಕೇಂದ್ರತ್ಯಾಗಿ ಬಲದ ಅನ್ವಯವಾಗಿ ಜೇನುತುಪ್ಪ ದೊರೆಯುತ್ತದೆ. ಕೇವಲ 1.5 ಎಕರೆ ಜಮೀನನ್ನು ಹೊಂದಿರುವ ಲಕ್ಷ್ಮೇಗೌಡರು ಬರಿಯ ಜೇನು ಕೃಷಿಯಿಂದ ಮಾತ್ರ ಗಳಿಸುತ್ತಿರುವ ನಿವ್ವಳ ಆದಾಯ 1,18,000 ರೂಪಾಯಿಗಳು. ಒತ್ತಡವನ್ನು ಹೇರಿಕೊಂಡು ಇದಕ್ಕಿಂತ ಹೆಚ್ಚು ಆದಾಯ ಗಳಿಸುವ ಸರ್ಕಾರಿ ನೌಕರಿಗಿಂತಲೂ ಇದು ಕಡಿಮೆಯೇನಲ್ಲ. ಹೀಗೆ ಜೇನು ಕೃಷಿಯಿಂದ ಅಧಿಕ ಲಾಭವನ್ನು ಗಳಿಸುತ್ತಿರುವ ಶ್ರೀಯುತ ಲಕ್ಷ್ಮೇಗೌಡರು ಜೇನು ಕುಟುಂಬಗಳನ್ನು ಸಾಕುವುದು ಕಷ್ಟಸಾಧ್ಯವೆಂಬ ಹಲವರ ಮನಸ್ಸಿನ ಭಾವನೆಯನ್ನು ಸುಳ್ಳಾಗಿಸಿದ್ದಾರೆ ಹಾಗೂ ಇತರರಿಗೆ ಮಾದರಿ ಎನಿಸುವ ಜೀವನವನ್ನು ಸಾಗಿಸುತ್ತಿದ್ದಾರೆ. ದುಡಿಮೆಯೇ ದೇವರು ಎಂದು ನಂಬಿರುವ ಶ್ರೀಯುತ ಲಕ್ಷ್ಮೇಗೌಡರಿಗೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಅವರ ಬಾಳು ಮತ್ತಷ್ಟು ಹಸನಾಗಲಿ ಎಂದು ಬಯಸೋಣ. ಜೇನು ಕೃಷಿಗೆ ಪ್ರೋತ್ಸಾಹದ ಬಗ್ಗೆ ಮಾತಾಡ್ಬೇಕಂತಂದರೆ, ಸೊ ಕಳೆದ 5 ವರ್ಷದ ಹಿಂದೆ ಈ ಜೇನು ಕೃಷಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕಾರ್ಯನಿರ್ವಹಿಸ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಲ್ಲೇನು ಜೇನು ಕೃಷಿಗೆ ಸಂಬಂಧಪಟ್ಟ ಆಫೀಸರ್ಸ್ ಅಧಿಕಾರಿಗಳೇನಿದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಅಡಿನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ರೈತ ಸಂಪರ್ಕ ಕೇಂದ್ರದ ಹೋಬಳಿ ಮಟ್ಟದಲ್ಲಿ ಜೇನು ಕೃಷಿನ ಗ್ರಾಮೀಣ ಪ್ರದೇಶದ ರೈತರಿಗೆ ಪ್ರಚಲಿತ ಪಡಿಸ್ತಾ ಇದ್ದಾರೆ. ಸೊ ಏನು ತೋಟಗಾರಿಕೆ ಇಲಾಖೆ ಅಡಿನಲ್ಲಿ ರಾಷ್ಟ್ರೀಯ ಕೃಷಿ ಮಿಷನ್ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಜಾರಿಯಲ್ಲಿದೆ. ಆ ಯೋಜನೆ ಕೆಳಗಡೆ ಸುಮಾರು 50% ಜನರಲ್ ವರ್ಗದ ರೈತರಿಗೆ ಪ್ರೋತ್ಸಾಹಧನನ ನೀಡ್ತಾ ಇದ್ದಾರೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಅಪ್ಟು 90% ಪ್ರೋತ್ಸಾಹಧನನ ನೀಡ್ತಾ ಇದ್ದಾರೆ ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ. ನಮ್ಮ ಅನುಭವಿ ಜೇನು ಸಂಗ್ರಾಹಕರ ಕೊರತೆಯಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜೇನು ಪೋಲಾಗುತ್ತಿದೆ. ಪ್ರಕೃತಿ ಮಾತೆಯ ಮಡಿಲಲ್ಲಿ ಅಪಾರ ಮಧು ಅಡಗಿದೆ, ಅದನ್ನು ಪೋಲಾಗಲು ಬಿಡಬೇಡಿ. ಜೇನು ಸಾಕುವುದರ ಮೂಲಕ ಅದನ್ನು ಶೇಖರಿಸಲು ಸಹಕರಿಸಿ. ವೈಜ್ಞಾನಿಕ ರೀತಿಯಲ್ಲಿ ಜೇನು ಸಾಕಣೆಯನ್ನು ಪ್ರಾರಂಭಿಸುವ ಮೂಲಕ ದೇಶದ ಮತ್ತು ನಿಮ್ಮ ಆರೋಗ್ಯ ಹಾಗೂ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ.